ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ 2040 ಆಗಿದ್ದು, ಈ ಪ್ರಾಪರ್ಟಿ ನಮಗೆ ಬನ್ನರಘಟ್ಟ ಮೈನ್ ರೋಡ್ ಇಂದ 1 ಕಿಲೋಮೀಟರ್ ಮತ್ತೆ BMTC ಬಸ್ ಸ್ಟಾಪ್ ಗೆ ಜಸ್ಟ್ 100 ಮೀಟರ್ ದೂರದಲ್ಲಿ ಇದೆ ಅಂತ ಹೇಳ್ಬೋದು ವೀಕ್ಷಕರೇ. ಈ ಪ್ರಾಪರ್ಟಿ ನಮಗೆ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಆಗಿದ್ದು, ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK, ಫಸ್ಟ್ ಸೆಕೆಂಡ್ ಥರ್ಡ್ ಫ್ಲೋರ್ ಅಲ್ಲಿ ನಮಗೆ 2 BHK ಹೌಸ್ ಇದೆ. ಟೋಟಲ್ 4 ಮನೆ ನಾವು ರೆಂಟ್ ತಗೋಬಹುದು. ಈ ಪ್ರಾಪರ್ಟಿ ಮುಂದಗಡೆ ರೋಡ್ ಬಂದು ನಮಗೆ 30 ಫೀಟ್ ರೋಡ್ ಕೂಡ ಇದೆ. ಈ ಪ್ರಾಪರ್ಟಿ ಸರೌಂಡಿಂಗ್ ಅಲ್ಲಿ ನಮಗೆ ಸ್ಕೂಲು, ಕಾಲೇಜು, ಬಸ್ ಸ್ಟಾಪ್ ಮತ್ತೆ ಡಿ ಮಾರ್ಟ್ ಕೂಡ ತುಂಬಾ ನಿಯರ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಪ್ರಾಪರ್ಟಿ ಇರೋ ಜಾಗದಲ್ಲಿ ತುಂಬಾ ಮನೆಗಳಾಗಿದೆ ಮತ್ತೆ ರೆಂಟಲ್ ಇನ್ಕಮ್ಗೆ ತುಂಬಾನೇ ಬೇಡಿಕೆ ಇದೆ ಅಂತ ಹೇಳ್ಬೋದು ವೀಕ್ಷಕರೇ. ಈ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಕೆ ಮುಂಚೆ ಯಾರಾದ್ರೂ ನಮ್ಮ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ವೀಕ್ಷಕರ. ಈಗ ನಾವು ಮನೆ ಒಳಗಡೆ ಎಂಟ್ರಿ ಕೊಟ್ರೆ ನೋಡಬಹುದು, ಇದು ಪಾರ್ಕಿಂಗ್. ಈ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ ನಾವು ಒಂದು 2 ಕಾರು ಮತ್ತೆ ಒಂದು 4-5 ಟೂ ವೀಲರ್ ನ ಪಾರ್ಕ್ ಮಾಡಬಹುದು. ಇದು ರೆಂಟಲ್ ಪರ್ಪಸ್ ಹೌಸ್ ಆಗಿರೋದ್ರಿಂದ ಬರೀ ಟೂ ವೀಲರ್ ಗೆ ಮಾತ್ರ ಪರ್ಮಿಷನ್ ಇರ್ಬೋದು ಅನ್ಕೊಳ್ತೀನಿ. ಟೂ ವೀಲರ್ ಆದ್ರೆ ಒಂದು 10-15 ಬೈಕ್ ಆರಾಮಾಗಿ ಪಾರ್ಕ್ ಮಾಡ್ಕೊಬಹುದು. MS ವರ್ಕ್ ಅಲ್ಲಿ ಕೂಡ ನಮಗೆ ಸೇಫ್ಟಿ ಗೇಟ್ ಕೂಡ ನಮಗೆ ಕಂಪ್ಲೀಟ್ ಆಗೋಗಿದೆ. ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಗ್ಯಾಸ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇಲ್ಲಿ ಕಾವೇರಿ ಪರ್ಮಿಷನ್ ಕೂಡ ಆಲ್ರೆಡಿ ನಮಗೆ ಕಾವೇರಿ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬಂದವರು ಹಾಕಿಸ್ಕೊಬಹುದು. ಕಾವೇರಿ ವಾಟರ್ ಕೂಡ ನಮಗೆ ಪ್ರೆಸೆಂಟ್ ರನ್ನಿಂಗ್ ಇದೆ. ಈ ಕಡೆ ಪಾರ್ಕಿಂಗ್ ಅಲ್ಲಿ ನಮಗೆ ಒಳ್ಳೆ ಸೌಲಭ್ಯ ಇದೆ ಅಂತಾನೆ ಹೇಳ್ಬೋದು. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಆಲ್ರೆಡಿ ಕಂಪ್ಲೀಟ್ ಆಗೋಗಿದೆ. ಇದು ಸಂಪ್ ಇದು. ಇದು ವೆಸ್ಟ್ ಫೇಸ್ ಆಗಿರೋದ್ರಿಂದ ಬೋರ್ ನಮಗೆ ನಾರ್ತ್ ಈಸ್ಟ್ ಅಲ್ಲಿ ಬರುತ್ತೆ, ಆ ಸೈಡ್ ಅಲ್ಲಿ ಬರುತ್ತೆ. ಇದು ನೋಡಿ, ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ 1 BHK ಹೌಸ್ ಇದೆ. ಈ ಪಾರ್ಕಿಂಗ್ ಅಲ್ಲಿ ನೋಡಬಹುದು ವೀಕ್ಷಕರೇ, ನಮಗೆ ಇಲ್ಲಿ ವೆಟ್ರೋಫೈಟೆಸ್, ಆಂಟಿಸ್ಕೇಟ್ ವೆಟ್ರೋಫೈಟೆಸ್ ನ ಯೂಸ್ ಮಾಡಿದ್ದಾರೆ. ಈ ಪಕ್ಕದಲ್ಲಿರುವಂತಹ ಕಾರಿಡಾರ್ ಗೆ ಹೋಗೋದಕ್ಕೆ ನಮ್ಗೆ ಇಲ್ಲಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಈ ಪೋಸ್ಟರ್ ಅಲ್ಲಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇದು ಸ್ಟೇರ್ ಕೇಸ್. ಸ್ಟೇರ್ ಕೇಸ್ ಗೆ ನಮಗೆ ಗ್ರಾನೈಟ್ ಫ್ಲೋರಿಂಗ್ ಮತ್ತೆ MS ವರ್ಕ್ ಅಲ್ಲಿ ಡ್ರಿಲ್ ಕೂಡ ಕಂಪ್ಲೀಟ್ ಆಗೋಗಿದೆ. ಬನ್ನಿ ವೀಕ್ಷಕರ, ಈಗ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ 1 BHK ಹೌಸ್ ನ ನೋಡೋಣ. ವೀಕ್ಷಕರ, ಈಗ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ 1 BHK ಹೌಸ್ ಇದು ನೋಡಬಹುದು. ಆಕ್ಚುಲಿ ಇದು ಟೀಕ್ ವುಡ್ ಡೋರ್ ಆಗಿದೆ, ಆಮೇಲೆ ನಾರ್ತ್ ಫೇಸಿಂಗ್ ಆಗಿದೆ. ಇದು ನಾರ್ತ್ ಫೇಸಿಂಗ್ ಟೀಕ್ ವುಡ್ ಡೋರು. ಈ ಮನೆ ಪಕ್ಕದಲ್ಲಿ ನಮಗೆ ನೋಡಬಹುದು, ಇದು ಅಪಾರ್ಟ್ಮೆಂಟ್ ಕೂಡ ನಮಗೆ ಪಕ್ಕದಲ್ಲಿ. ಈ ಮನೆ ಹಿಂದೆಗಡೆ ಅಪಾರ್ಟ್ಮೆಂಟ್ ಕೆಲಸ ಕೂಡ ನಡೀತಾ ಇದೆ. ಈ ಪೋರ್ಷನ್ ಅಲ್ಲಿ ನಮಗೆ ಈ ಬಿಲ್ಡಿಂಗ್ ಗೆ 2 ಅಡಿ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ ವೆಂಟಿಲೇಷನ್ ಪರ್ಪಸ್ ಗೆ. ಅವರು ಕೂಡ ನಮಗೆ 2 ಅಡಿ ಕೂಡ ಬಿಟ್ಟಿದೆ. ಟೋಟಲ್ ನಮಗೆ 4 ಅಡಿ ಪ್ಯಾಸೇಜ್ ಕೂಡ ಇದೆ. ವೆಂಟಿಲೇಷನ್ ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಹೇಳ್ಬೋದು. ತುಂಬಾನೇ ಜಾಗನೇ ಇದೆ ವೆಂಟಿಲೇಷನ್ ಪರ್ಪಸ್ ಗೆ. ಮನೆ ವೀಕ್ಷಕರ, ಈಗ ನಾವು ಗ್ರೌಂಡ್ ಫ್ಲೋರ್ ಹೋಗೋಣ. ಗ್ರೌಂಡ್ ಫ್ಲೋರ್ ಇರುವಂತಹ 1 BHK ಹೌಸ್ ನೋಡೋಣ. ನೋಡಬಹುದು ವೀಕ್ಷಕರ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡಬಹುದು, ಇದು ಫಸ್ಟ್ 1 BHK ಇರುವಂತಹ ಮನೆ ಇದೆ. ವೀಕ್ಷಕರ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡಬಹುದು, ನಮ್ಗೆ ಎಂಟ್ರೆನ್ಸ್ ಅಲ್ಲೇ ನಮಗೆ ಟಿವಿ ಕ್ಯಾಬಿನೆಟ್ ಆಗಿದೆ. ಟಿವಿ ಕ್ಯಾಬಿನೆಟ್ ಹಿಂದೆಗಡೆ ವಾಲ್ಗಳಿಗೆ ನೋಡಬಹುದು. ಇಲ್ಲಿ ನಮಗೆ ರಾಯಲ್ ಪೈಂಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ನಮಗೆ 1 BHK ರೆಂಟಲ್ ಪರ್ಪಸ್ ಹೌಸ್. ಇದು ನಮಗೆ ಲಿವಿಂಗ್ ಕೂಡ ತುಂಬಾ ಸ್ಪೇಸಸ್ ಆಗಿದೆ. ಇದರ ಪಕ್ಕದಲ್ಲಿ ನಮಗೆ ಕಿಚನ್ ಕೂಡ ಇದೆ. ಇದು ಕಿಚನ್ ಏರಿಯಾ. ಇದು ಮೇಲ್ಗಡೆ ನೋಡಬಹುದು, ಇದಕ್ಕೂ ಕೂಡ ನಮಗೆ ಉಡ್ ಇಂಟೀರಿಯಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಫ್ರಿಜ್ ಪಾಯಿಂಟ್ ಕೂಡ ಇದೆ. ಫ್ರಿಜ್ ಪಾಯಿಂಟ್ ಇದು. ಟಿವಿ ಕ್ಯಾಬಿನೆಟ್ ನೋಡಬಹುದು, ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇದು ಕಾಮನ್ ಬಾತ್ರೂಮ್. ಇದು ಕಾಮನ್ ಬಾತ್ರೂಮ್ ಅಲ್ಲಿ ನೋಡಬಹುದು, ಎಲ್ಲ ಇಲ್ಲೂ ಕೂಡ ನೋಡಬಹುದು ಇನ್ವೇರ್ ಐಟಮ್ನ ಮತ್ತೆ ಜಾಗ್ವಾರ್ ಐಟಮ್ನ ಯೂಸ್ ಮಾಡಿದ್ದಾರೆ. ಎಲ್ಲೂ ಕೂಡ ಕ್ವಾಲಿಟಿಲಿ ಕಾಂಪ್ರೋ ಆಗಿಲ್ಲ, ಒಳ್ಳೆ ಬ್ರಾಂಡೆಡ್ ಐಟಮ್ ಯೂಸ್ ಮಾಡಿದ್ದಾರೆ. ಇದು ಒಂದು ಬೆಡ್ರೂಮ್. ಇದು ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ 1 BHK ಹೌಸ್ ರೆಂಟಲ್ ಪರ್ಪಸ್. ಇಲ್ಲಿ ನಮಗೆ POP ವರ್ಕ್ ಆಗಿಲ್ಲ, ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ. ಈ ರೂಮ್ ಅಲ್ಲಿ ಆರಾಮಾಗಿ ನಾವೊಂದು ಕ್ವೀನ್ ಸೈಜ್ ಒಂದು ಬೆಡ್ ಹಾಕೋಬಹುದು, ಅಷ್ಟು ಸ್ಪೇಸಸ್ ಆಗಿದೆ ವೀಕ್ಷಕರೇ. ವಾರ್ಡ್ರೋಬ್ ನೋಡಬಹುದು. ಇದು ಬಂದ್ಬಿಟ್ಟು ಡ್ರೆಸ್ಸಿಂಗ್ ಇದೆ ಏರಿಯಾ.
ಇದು ನಮಗೆ ಒಳ್ಳೆ ಸ್ಪೇಸಸ್ ಆಗಿದೆ ಇಲ್ಲಿ ವಾಟರ್ಫಾಲ್ ಕೂಡ ಒಳ್ಳೆ ಜಾಗನೇ ಇದೆ ಬಾಡಿಗೆ ತಗೊಳ್ಳೋರು ಕೂಡ ಒಳ್ಳೆ ಐಟಮ್ಗಳನ್ನ ಇಟ್ಕೋಬೋದು ಒಳ್ಳೆ ಸ್ಪೇಸಸ್ ಆಗಿದೆ ಬನ್ನಿ ವೀಕ್ಷಕರು ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ ಕಾರಿಡಾರ್ ಅಂತ ತುಂಬಾನೇ ಸ್ಪೇಸ್ ಇದೆ ಅಂತಲೇ ಹೇಳ್ಬೋದು ಐಟಮ್ಗಳನ್ನ ಸಾಕ್ಸೋದಕ್ಕಾಗಲಿ ಒಳ್ಳೆ ವೆಂಟಿಲೇಷನ್ಗೂ ಕೂಡ ನಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವೀಕ್ಷಕರ ಇಲ್ಲಿ ನೋಡ್ಬೋದು ನಾವು ಇವಾಗ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡ್ಬೋದು ಸ್ಟೇರ್ಕೇಸ್ ಫ್ಲೋರಿಂಗ್ಗೆಲ್ಲ ನಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ ನಮಗೆ ಗ್ರಾನೈಟ್ ಯೂಸ್ ಆಗಿದೆ ಈಗ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ ಫಸ್ಟ್ ಫ್ಲೋರ್ ಅಲ್ಲಿ ನೋಡ್ಬೋದು ಅದ್ಭುತವಾದಂತ 2 BHK ರೆಂಟಲ್ ಪರ್ಪಸ್ ಹೌಸ್ ಮನೆ ವೀಕ್ಷಕರು ಈಗ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ 2 BHK ಹೌಸ್ಗೆ ಎಂಟ್ರಿ ಕೊಟ್ಟರೆ ನೋಡಬಹುದು ಲಿವಿಂಗ್ ರೂಮ್ ಅಂತೂ ತುಂಬಾನೇ ಸ್ಪೇಸಸ್ ಆಗಿದೆ ಮತ್ತೆ ಟಿವಿ ಕ್ಯಾಬಿನೆಟ್ ಅಂತೂ ಅದ್ಭುತ ಅಂತಾನೆ ಹೇಳ್ಬೋದು ಟಿವಿ ಕ್ಯಾಬಿನೆಟ್ ಹಿಂದೆಗಡೆ ಇರೋ ವಾಲ್ಗಂತೂ ರಾಯಲ್ ಪೆಂಟ್ ಫುಲ್ ಕಂಪ್ಲೀಟ್ ಆಗಿದೆ ನೋಡಿ ಪೋರ್ಷನ್ ಫುಲ್ ನಮಗೆ ಒಳ್ಳೆ ಇಂಟೀರಿಯಲ್ ಆಗಿ ಎಕ್ಸ್ಟ್ರಾಡಿನರಿ ಆಗಿ ಕೆಲಸ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಆಕ್ಚುಲಿ ಬಾಡಿಗೆ ಮನೆಗಳಿಗೆ ತುಂಬಾನೇ ಕಡಿಮೆ ಈ ತರ ಖರ್ಚು ಮಾಡೋದು ಬಟ್ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇವರು ಟಿವಿ ಕ್ಯಾಬಿನೆಟ್ ಅದ್ಭುತ ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಆಕ್ಚುಲಿ ಇಲ್ಲೆಲ್ಲ ನಮಗೆ ಕೇಬಲ್ ಎಲ್ಲ ಆಲ್ರೆಡಿ ನಮಗೆ ವರ್ಕ್ ಕೂಡ ನಮಗೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲೇ ನಮಗೆ ದೇವ್ರ ಮನೆ ಬರುತ್ತೆ ನೋಡ್ಬೋದು ಕ್ಲೋಸಿಂಗ್ ಡೋರ್ ಬಂದ್ಬಿಟ್ಟು ಫುಲ್ ಗ್ಲಾಸ್ ಇದೆ ಇಲ್ಲೂ ಕೂಡ ಒಂದು ಲೈಟ್ ಆಪ್ಷನ್ ಇದೆ ನೋಡ್ಬೋದು ನೋಡಿ ವೀಕ್ಷಕರೇ ದೇವ್ರ ಮನೆ ಪಕ್ಕದಲ್ಲಿ ಟಿವಿ ಕ್ಯಾಬಿನೆಟ್ ಮತ್ತೆ ಲಿವಿಂಗ್ ರೂಮ್ ಅಂತೂ ಒಳ್ಳೆ ಸ್ಪೇಸಸ್ ಆಗಿದೆ ಅಂತಾನೆ ಹೇಳ್ಬೋದು ಆಕ್ಚುಲಿ ಇಲ್ಲಿ ಮೂರು ಕಡೆನೂ ನಾವು ಸೋಫಾ ಹಾಕೋಬಹುದು ಈ ಪೋರ್ಷನ್ ಅಲ್ಲಿ ಸೋಫಾ ಹಾಕೋಬಹುದು ಮತ್ತೆ ಈ ಕಡೆ ಸೋಫಾನ ಹಾಕೋಬಹುದು ಸೆಂಟ್ರಲ್ಲಿ ಒಂದು ಟೇಬಲ್ ಇಟ್ಕೊಂಡ್ರು ಕೂಡ ನಮಗೆ ಓಡಾಡೋಕ್ಕಷ್ಟು ಸ್ಪೇಸ್ ಸಿಗುತ್ತೆ ಈ 2 BHK ಹೌಸ್ ಅಲ್ಲಿ ದೇವ್ರ ಮನೆ ಅಂತೂ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು ಒಳ್ಳೆ ಸ್ಪೇಸಸ್ ಮಾಡಿದ್ದಾರೆ ಆಕ್ಚುಲಿ ನೋಡಿ ಡೋರ್ ಕ್ಲೋಸ್ ಮಾಡಿದ್ರು ನೋಡಿ ಅದ್ಭುತ ಸಖತ್ತಾಗಿದೆ ದೇವ್ರ ಮನೆ ಅಂತೂ ನನಗೆ ತುಂಬಾನೇ ಇಷ್ಟ ಆಗಿದೆ ಆಕ್ಚುಲಿ ಈಗ ನೋಡ್ಬೋದು ವೀಕ್ಷಕರೇ ನಾವು ಅಡಿಗೆ ಮನೆಗೆ ಬಂದ್ರೆ ನೋಡ್ಬೋದು ಇದು ನಮಗೆ ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲೇ ಇದೆ ಆಕ್ಚುಲಿ ಇದು ನಮಗೆ ಮಾಡ್ಯುಲರ್ ಕಿಚನ್ ಇದು ಆಲ್ರೆಡಿ ಫಿಟ್ಟಿಂಗ್ಸ್ ಕೂಡ ನಮಗೆ ಕಂಪ್ಲೀಟ್ ಆಗೋಗಿದೆ ಕಿಚನ್ ನೋಡ್ಬೋದು ವೀಕ್ಷಕರೇ ಇದು ನಮಗೆ ಮಾಡ್ಯುಲರ್ ಕಿಚನ್ ಮತ್ತೆ ಯೂಸ್ ಮಾಡಿರೋ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಸಾಫ್ಟ್ ಕ್ಲೋಸಿಂಗ್ ಬರುತ್ತೆ ಈ ಪೋರ್ಷನ್ ಅಲ್ಲಿ ನಮಗೆ ಸಾಫ್ಟ್ ಕ್ಲೋಸಿಂಗ್ ಬರುತ್ತೆ ಒಳ್ಳೆ ಸ್ಪೇಸಸ್ ಆಗಿದೆ ಮತ್ತೆ ಎಲ್ಲೂ ಕೂಡ ಜಾಗ ನಾವು ವೇಸ್ಟ್ ಮಾಡಿಲ್ಲ ಅಂತ ಹೇಳ್ಬೋದು ಗ್ಯಾಸ್ ಪ್ರೊವಿಷನ್ ಕೆಳಗಡೆ ಪಾರ್ಕಿಂಗ್ ಅಲ್ಲಿ ನೋಡೋದಲ್ಲ ಇಲ್ಲಿ ನೋಡಿ ಗ್ಯಾಸ್ ಪ್ರೊವಿಷನ್ ಪೈಪ್ ಇದೆ ಎಲ್ಲೂ ನಮಗೆ ಜಾಗ ವೇಸ್ಟ್ ಮಾಡಿಲ್ಲ ಮತ್ತೆ ಈ ಕಿಚನ್ ವಾಲ್ಗಳಿಗೆ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು ಮೇಲ್ಗಡೆ ಬಾಕ್ಸ್ಗಳು ಕೂಡ ಮಾಡಿದ್ದಾರೆ ಸ್ಟೋರೇಜ್ ಸ್ಪೇಸ್ ಆಗಿ ಒಳ್ಳೆ ಡಿಸೈನ್ ಅಲ್ಲಿ ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಲಿವಿಂಗ್ ರೂಮ್ ಅಂತೂ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ POP ವರ್ಕ್ ಅಂತೂ ಎಕ್ಸ್ಟ್ರಾಡಿನರಿ ಮತ್ತೆ ಬ್ಲೂ ಅಂಡ್ ಯೆಲ್ಲೋ ಲೈಟ್ LED ಲೈಟ್ ಅಂತೂ ಈ ಲಿವಿಂಗ್ ರೂಮ್ಗೆ ಅಂದಾನೇ ಹೆಚ್ಚಾಗ್ತಿದೆ ಅಂತಾನೆ ಹೇಳ್ಬೋದು ಇದರಿಂದ ಈಗ ನೋಡ್ಬೋದು ವೀಕ್ಷಕರೇ ಈಗ ರೈಟ್ ಸೈಡ್ಗೆ ಬಂದ್ರೆ ನಾವು ಒಳಗಡೆ ಬಂದ್ರೆ ಇಲ್ಲಿ ನಾವು ಮಾಸ್ಟರ್ ಬೆಡ್ರೂಮ್ ನ ನೋಡ್ಬೋದು ಆಕ್ಚುಲಿ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನಮ್ಗೆ ಇಲ್ಲೊಂದು ಪ್ರಾವಿಷನ್ ಇದೆ ವಾಷಿಂಗ್ ಮಿಷಿನ್ ಆದ್ರೂ ಇಡ್ಬೋದು ಇಲ್ಲ ಬೇರೆ ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ಳೋಕೆ ಅಂತ ಒಂದು ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ ಇದು ಮಾಸ್ಟರ್ ಬೆಡ್ರೂಮ್ ಇದು ಈ ಮಾಸ್ಟರ್ ಬೆಡ್ರೂಮ್ ಒಳ್ಳೆ ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಾವು ಒಂದು ಕಿಂಗ್ ಸೈಜ್ ಬೆಡ್ ಕೂಡ ಹಾಕೋಬಹುದು ವೀಕ್ಷಕರೇ ವಾಟ್ರೂಫ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿ ಒಳ್ಳೆ ಕಲರ್ ಕಾಂಬಿನೇಷನ್ ಅಲ್ಲಿ ಕಂಪ್ಲೀಟ್ ಆಗಿದೆ ಇಲ್ಲೊಂದು ಅಬ್ಸರ್ವ್ ಮಾಡೋದು ಏನು ಅಂದ್ರೆ ಈ ಗ್ರಾನೈಟ್ ಕಲರ್ ಮತ್ತೆ ವಾಟ್ರೂಫ್ ಕಲರ್ ಸೇಮ್ ಸಿಮಿಲರ್ ಆಗಿದೆ ಅಂತಾನೆ ಹೇಳ್ಬೋದು ಕಲರ್ ಕಾಂಬಿನೇಷನ್ ಅಲ್ಲಿ ತುಂಬಾನೇ ವರ್ಕ್ ಮಾಡಿದ್ರು ಅಂತ ಹೇಳ್ಬೋದು ಈ ಮಾಸ್ಟರ್ ಬೆಡ್ರೂಮ್ ಅಂತೂ ತುಂಬಾ ಎಕ್ಸ್ಟ್ರಾಡಿನರಿ ಆಗಿದೆ ಅಂತಾನೆ ಹೇಳ್ಬೋದು ವೀಕ್ಷಕ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿರೋ ಅಟ್ಯಾಚ್ ಬಾತ್ರೂಮ್ ನ ನೋಡೋಣ ನೋಡ್ಬೋದು ಇದು ನಮಗೆ ಫ್ಲೋರಿಂಗ್ಗೆ ಆಂಟಿಸಿಪೇಟ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದರೆ ವಾಲ್ಗಳಿಗೆ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದರೆ ಒಳ್ಳೆ ಬ್ಲೂ ಅಂಡ್ ಡಾರ್ಕ್ ಬ್ಲೂ ವೈಟ್ ಕಲರ್ ಮಿಕ್ಸ್ ಆಗಿರೋ ಟೈಲ್ಸ್ ತುಂಬಾನೇ ಎಕ್ಸ್ಟ್ರಾಡಿನರಿ ಆಗಿದೆ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ನೋಡ್ಬೋದು ವೀಕ್ಷಕ ಯೂಸ್ ಮಾಡಿರೋದನ್ನ ಬ್ರ್ಯಾಂಡ್ ಆಗಿದೆ ಹಿಂದಿವೆ ಮತ್ತೆ ಜಾಗ್ವಾರ್ ಐಟಮ್ನೇ ನಮಗೆ ಫಿಕ್ಸ್ ಆಗಿದೆ ಇಲ್ಲಿ ನೋಡ್ಬೋದು ಇಲ್ಲಿ ಇದು ಜಾಗ್ವಾರ್ ಐಟಮ್ ಆಲ್ರೆಡಿ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗೋಗಿದೆ ಇಲ್ಲಿ ನೋಡ್ಬೋದು ಇದು ವಾರ್ಡ್ರೋಫ್
ಡ್ರೆಸ್ಸಿಂಗ್ ಏರಿಯಾನ ನೋಡಬಹುದು. ಇಲ್ಲಿ ಮೇಲ್ಗಡೆ ನಮ್ಗೊಂದು ಲೈಟ್ ಪ್ರಾವಿಷನ್ ಅಂತ ಕೊಟ್ಟಿದ್ದಾರೆ. ಎಲ್ಲರೂ ಜಾಗ ನಾವು ವೇಸ್ಟ್ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಕ್ಲೀನ್ ಆಗಿ ಇರೋ ಜಾಗನ ತುಂಬಾ ಕ್ಲೀನ್ ಆಗಿ ಉಪಯೋಗ ಮಾಡಿದ್ರು ಅಂತಾನೆ ಹೇಳ್ಬೋದು. ಈ ರೂಮ್ ಅಲ್ಲಿ ಆರಾಮಾಗಿ ನಾವು ಒಂದು ಕಿಂಗ್ ಸೈಜ್ ಬೆಡ್ ನ ಹಾಕೋಬಹುದು ವೀಕ್ಷಕರೇ. ಬನ್ನಿ ಈಗ ಇನ್ನೊಂದು ಬೆಡ್ರೂಮ್ ಇದೆ, ಆ ಬೆಡ್ರೂಮ್ ಹೋಗೋಣ. ಲಿವಿಂಗ್ ರೂಮ್ ಅಂತೂ ಎಕ್ಸ್ಟ್ರಾಡಿನರಿ ಅಂತಾನೆ ಹೇಳ್ಬೋದು, ನನಗಂತೂ ತುಂಬಾನೇ ಇಷ್ಟ ಆಯ್ತು. ಈಗ ನಾವು ನೋಡ್ತಾರದು ಕಾಮನ್ ಬಾತ್ರೂಮ್ ಆಗಿದೆ. ಸೇಮ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಏನ್ ಟೈಲ್ಸ್ ಮತ್ತೆ ಏನ್ ಮೆಟೀರಿಯಲ್ ಯೂಸ್ ಆಗಿತ್ತು ಸೇಮ್ ಮೆಟೀರಿಯಲ್ ಈ ಬಾತ್ರೂಮ್ ಕೂಡ ಯೂಸ್ ಆಗಿದೆ. ಇಲ್ಲಿ ಕೂಡ ನಮಗೆ ವೆಸ್ಟರ್ನ್ ಟಾಯ್ಲೆಟ್ ಇದೆ, ಇದು ಕೂಡ ಒಳ್ಳೆ ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು. ಇದರ ಪಕ್ಕದಲ್ಲಿ ನಮ್ಗೆ ಒಂದು ಬೆಡ್ರೂಮ್ ಇದೆ, ಈ ಬೆಡ್ರೂಮ್. ಈ ಬೆಡ್ರೂಮ್ ಅಲ್ಲಿ ಕೂಡ ನಮ್ಗೆ ವಾಟ್ರೂಫ್ ಕಂಪ್ಲೀಟ್ ಆಗಿದೆ. ಅದರ ಜೊತೆಗೆ ಈ ಬೆಡ್ರೂಮ್ ಅಲ್ಲಿ ನಮ್ಗೆ ಒಂದು ಕಿಂಗ್ ಸೈಜ್ ಸಾರಿ ಕ್ವೀನ್ ಸೈಜ್ ಬೆಡ್ ಕೂಡ ಹಾಕಬಹುದು, ಅಷ್ಟು ಸ್ಪೇಸಸ್ ಆಗಿದೆ. ವಾಟರ್ಫ್ ನಮಗೆ ಕ್ಲಿಯರ್ ಆಗಿ, ಈ ಇದು ನಮಗೆ ಚಿಲ್ಡ್ರನ್ಸ್ ರೂಮ್ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ವಾಟರ್ಫ್ ಕೂಡ ಮಾಡಿದ್ದಾರೆ. ಈ ರೂಮಲ್ಲಿ ಒಂದು ಕ್ವೀನ್ ಸೈಜ್ ಬೆಡ್ ಹಾಕೋಬಹುದು. ಬನ್ನಿ ವೀಕ್ಷಕರು ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗೋಕೆ ಆಚೆ ಬಂದು ನೋಡ್ಬೋದು ವೀಕ್ಷಕರೇ, ನಮಗೆ ಕಾರಿಡಾರ್ ಅಂತೂ ನಮಗೆ ಅದ್ಭುತ ಅಂತಾನೆ ಹೇಳ್ಬೋದು. ತುಂಬಾನೇ ಸ್ಪೇಸಸ್ ಆಗಿದೆ, ಎಲ್ಲೂ ನಮಗೆ ಕಂಜೆಸ್ಟೆಡ್ ಅಂತ ಅನ್ಸೋದೇ ಇಲ್ಲ, ತುಂಬಾನೇ ಸ್ಪೇಸ್ ಆಗಿದೆ. ಮತ್ತೆ ಯೂಸ್ ಮಾಡಿರೋ ಆಮೇಲೆ ಸ್ವಿಚ್ ಬೋರ್ಡ್ ಒಂದು ಹೇಳಬೇಕಾಗಿತ್ತು. ಸ್ವಿಚ್ ಬೋರ್ಡ್ ನಾನು ನೋಡ್ಬೋದು, ಒಳ್ಳೆ ಕಲರ್ ಕಾಂಬಿನೇಷನ್ ಅಲ್ಲಿ ವರ್ಕ್ ಮಾಡಿದ್ದಾರೆ, ಮತ್ತೆ ಒಳ್ಳೆ ಬ್ರಾಂಡೆಡ್ ಅಂತಾನೆ ಹೇಳ್ಬೋದು. ಮೈಂಡ್ ಡೋರ್ ನಮಗೆ ಟೀಕ್ ವುಡ್ ಡೋರ್ ಆಗುತ್ತೆ, ಟೀಕ್ ವುಡ್ ಡೋರ್ ಇದು. ಕ್ವಾಲಿಟಿಲಿ ಎಲ್ಲೂ ಕಾಂಪ್ರೂವ್ ಆಗಿಲ್ಲ, ಕ್ಲೀನ್ ಆಗಿ ಕ್ಲಿಯರ್ ಆಗಿ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಅಚ್ಚುಕಟ್ಟಾಗಿ ಕ್ಲೀನ್ ಆಗಿ ಕೆಲಸ ಮುಗಿಸ್ಕೊಟ್ಟಿದ್ದಾರೆ. ಲಿವಿಂಗ್ ರೂಮ್ ಅಲ್ಲಿ ವುಡ್ ಫಿನಿಶಿಂಗು ಮತ್ತೆ ಪಿ ಓ ಪಿ ವರ್ಕ್ ಆ ರಾಯಲ್ ಪಾಯಿಂಟ್ ಅಂತೂ ಒಳ್ಳೆ ಮನೆ, ಒಳ್ಳೆ ಎಕ್ಸ್ಟ್ರಾಡಿನರಿ ಫೀಲಿಂಗ್ ಬರ್ತಾ ಇದೆ. ಆಕ್ಚುಲಿ ನೀವು ಒಂದ್ಸತಿ ಬಂದು ವಿಸಿಟ್ ಮಾಡಿದ್ರೆ ಮಾತ್ರ ಖಂಡಿತವಾಗ್ಲೂ ಮನೆಯನ್ನ ಪರ್ಚೇಸ್ ಮಾಡೇ ಮಾಡ್ತಾರೆ, ಅಷ್ಟು ತುಂಬಾ ಕ್ಲೀನಾಗಿ ಅಷ್ಟು ಕ್ಲೀನಾಗಿ ಕೆಲಸ ಮುಗಿಸ್ಕೊಟ್ಟಿದ್ದಾರೆ, ಜಾಗನೆಲ್ಲೂ ವೇಸ್ಟ್ ಮಾಡ್ತೀರ ಮುಗಿಸ್ಕೊಟ್ಟಿದ್ದಾರೆ. ಬನ್ನಿ ವೀಕ್ಷಕರೇ ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ವೀಕ್ಷಕರೇ ನೋಡ್ಬೋದು ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೂ ಫುಲ್ ಕದೆ ನಮಗೆ MS ವರ್ಕ್ ಅಲ್ಲಿ ನಮಗೆ ರೈಲಿಂಗ್ಸ್ ಕಂಪ್ಲೀಟ್ ಆಗಿದೆ, ಮತ್ತೆ ಗ್ರಾನೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದೀವಿ. ಈಗ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ, ನೋಡಬಹುದು ಸೇಮ್ ಕಾರಿಡಾರ್ ಎಲ್ಲ ಸೇಮ್ ಇದೆ. ಇಲ್ಲಿ ನಮಗೆ ಸೆಕೆಂಡ್ ಫ್ಲೋರ್ಗೆ ಸಂಬಂಧಪಟ್ಟಂತೆ UPS ಪಾಯಿಂಟ್ ಕೂಡ ಇಲ್ಲೇ ಇದೆ. ವೀಕ್ಷಕರು ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಕೊಟ್ಟರೆ ನೋಡಬಹುದು ಇಲ್ಲೂ ಕೂಡ ನಮಗೆ 2BHK ಹೌಸ್ ಇದೆ. ಇಲ್ಲಿ ನಮಗೆ ಎಂಟ್ರೆನ್ಸ್ ಅಲ್ಲಿ ಯೂಸ್ ಮಾಡಿರೋ ಡೋರ್ ಬಂದ್ಬಿಟ್ಟು ಟೀಕ್ ಡೋರ್ ಆಗಿದೆ, ಇದು ನಮಗೆ ನಾರ್ತ್ ಫೇಸಿಂಗ್ ಡೋರ್. ಮನೆ ಒಳಗಡೆ ಎಂಟ್ರಿ ಕೊಟ್ಟರೆ ಲಿವಿಂಗ್ ರೂಮ್ ನೋಡಬಹುದು, ಫಸ್ಟ್ ಫ್ಲೋರ್ ಅಲ್ಲಿ ಲಿವಿಂಗ್ ರೂಮ್ ಮತ್ತೆ ಸೆಕೆಂಡ್ ಫ್ಲೋರ್ ಲಿವಿಂಗ್ ರೂಮ್ ಒಂದೇ ಬರುತ್ತೆ. ಬಟ್ ಏನು ಅಂದ್ರೆ ಹಿಂದೆ ಕಡೆ ಬ್ಯಾಕ್ ಗ್ರೌಂಡ್ ರಾಯಲ್ ಪೈಂಟ್ ಕಲರ್ ಮಾತ್ರ ಚೇಂಜ್ ಆಗಿದೆ, ಡಿಸೈನ್ ಒಂದೇ. ಅಲ್ಲಿ ಕೆಳಗಡೆ ಯೆಲ್ಲೋ ಕಲರ್ ಇತ್ತು, ಇಲ್ಲಿ ಗ್ರೀನ್ ಕಲರ್ ಆಗಿದೆ. ಇದು ಕೂಡ ನಮ್ಗೆ ಒಳ್ಳೆ ರಿಚ್ ಫೀಲ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾಡಿನರಿ ಆಗಿ ಕೆಲಸ ಮಾಡಿದರೆ POP ವರ್ಕ್ ನೋಡಬಹುದು ವೀಕ್ಷಕರೇ. ಪಿಂಕ್ ಅಂಡ್ ಯೆಲ್ಲೋ LED ಲೈಟ್ಸ್ ಅಂತೂ ಈ ಲಿವಿಂಗ್ ರೂಮ್ಗೆ ಅಂದಾನೆ ಹೆಚ್ಚು ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಒಳ್ಳೆ ಸ್ಪೇಸ್ ಇದೆ, ಮತ್ತೆ ಇಲ್ಲೂ ಕೂಡ ನಮಗೆ ಸೇಮ್ ಸ್ಪೇಸ್, ಕೆಳಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಇತ್ತು ಸೇಮ್ ಡಿಸೈನ್ ಮತ್ತೆ ಸೇಮ್ ಸ್ಪೇಸ್ ಬರುತ್ತೆ. ಇಲ್ಲೂ ನಮ್ಗೆ ಎರಡ್ ಸೈಡ್ ಅಲ್ಲಿ ನಮಗೆ ಕಾಟ್ ಹಾಕೊಂಡ್ರು, ಸೋಫಾ ಹಾಕೊಂಡ್ರು, ಕೆಳಗಡೆ ಒಂದು ಸೆಂಟ್ರಲ್ ಒಂದು ಟೇಬಲ್ ಇಕ್ಕಿದ್ರು, ಓಡಾಡಕ್ಕೆ ತುಂಬಾನೇ ಸ್ಪೇಸ್ ಇದೆ ಅಂತ ಹೇಳ್ಬೋದು. ಇಲ್ಲೂ ಕೂಡ ನಮಗೆ 2BHK ಹೌಸ್ಗೆ ಒಳ್ಳೆ ನಮಗೆ ಒಳ್ಳೆ ರೆಂಟೆ ಎಕ್ಸ್ಪೆಕ್ಟ್ ಮಾಡಬಹುದು ವೀಕ್ಷಕರೇ, ಯಾಕಂದ್ರೆ ಬನ್ನರಘಟ್ಟ ರೋಡ್ ನಮಗೆ ತುಂಬಾ ನಿಯರ್ ಆಗಿದ್ರಿಂದ ಒಳ್ಳೆ ರೆಂಟೆ ಸಿಗುತ್ತೆ. ಸೇಮ್ ಡಿಸೈನ್ ಯೂಸ್ ಮಾಡಿದರೆ ಕಿಚನ್ಗೆ, ಇದು ಕೂಡ ನಮಗೆ ಮಾಡ್ಯುಲರ್ ಕಿಚನ್, ಮತ್ತೆ ಸಾಫ್ಟ್ ಕ್ಲೋಸಿಂಗ್ಗೆ ಯೂಸ್ ಮಾಡಿದರೆ ಯೂಸ್ ಮಾಡಿರೋ ಐಟಮ್ಸ್ ಎಲ್ಲ ಇದಕ್ಕೂ ಕೂಡ ನಮಗೆ ಜಾಗ್ವಾರ್ ಐಟಮ್ಸ್. ಕ್ವಾಲಿಟಿಲಿ ಎಲ್ಲೂ ಕಾಂಪ್ರೂವ್ ಆಗಿಲ್ಲ, ಒಳ್ಳೆ ಕ್ಲಿಯರ್ ಆಗಿ ತುಂಬಾನೇ ಕೆಲಸ ಅಚ್ಚುಕಟ್ಟಾಗಿ ಮುಗಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇದರ ಪಕ್ಕದಲ್ಲಿ ಕಾಮನ್ ಬಾತ್ರೂಮ್, ಸೇಮ್ ಕೆಳಗಡೆ ಯಾವ ಪೋರ್ಷನ್ ಇರುತ್ತೆ ಸೇಮ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಸೇಮ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಕಾಮನ್ ಬಾತ್ರೂಮ್ ಸೇಮ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಇದರ ಪಕ್ಕದಲ್ಲಿ ಚಿಲ್ಡ್ರನ್ಸ್ ರೂಮು, ಇಲ್ಲೂ ಕೂಡ ನಮಗೆ ವಾಟ್ರೂಫ್ ಕಂಪ್ಲೀಟ್ ಆಗಿದೆ. ಕೆಳಗಡೆ ಫ್ಲೋರಿಂಗ್ ಅಲ್ಲಿ ಏನಿತ್ತು ಸೇಮ್ ವಾಟ್ರೂಫ್ ನಮಗೆ ಕಂಪ್ಲೀಟ್ ಆಗಿದೆ. ಇದರ ಪಕ್ಕದಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಈ ಪೊಸಿಷನ್ ನಮಗೆ ವಾಷಿಂಗ್ ಮಿಷಿನ್ ಸೋರ್ಸ್ ಇಟ್ಕೊಳ್ಳೋದಕ್ಕೊಂದು ಪ್ರಾವಿಷನ್ ಮಾಡಿದ್ದಾರೆ ಇಲ್ಲಿ. ಇದು ನಮಗೆ ಮಾಸ್ಟರ್ ಬೆಡ್ರೂಮು. ಈ ಸ್ಪೇಸ್ ಅಲ್ಲಿ ನಾವು ಆರಾಮಾಗಿ ಒಂದು ಕಿಂಗ್ ಸೈಜ್ ಬೆಡ್ ನ ಹಾಕಬಹುದು, ವಾಟ್ರೂಫ್ ಮತ್ತೆ ಡ್ರೆಸ್ಸಿಂಗ್ ಎಲ್ಲ ಇಲ್ಲೇ ಇದೆ. ಇದರ ಪಕ್ಕದಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಅಟ್ಯಾಚ್ ಬಾತ್ರೂಮು, ಸೇಮ್ ವೆಟ್ರೋಫಿಟ್ ಡ್ರೆಸ್ ನ ಯೂಸ್ ಮಾಡಿದರೆ ಸೇಮ್ ಬರುತ್ತೆ ನಮಗೆ, ಡಿಸೈನ್ ಎಲ್ಲ ಸೇಮ್ ಬರುತ್ತೆ. ಬಟ್ ಏನು ಅಂದ್ರೆ ನಮಗೆ ಇಲ್ಲಿ
ಲಿವಿಂಗ್ ರೂಮ್ ಅಲ್ಲಿ ಚೈಂಟ್ ಆಗಿರೋದು ರಾಯಲ್ ಪೈಂಟ್ ಮಾತ್ರ. ಇನ್ನೆಲ್ಲ ನಮಗೆ ಸೇಮ್ ಇದೆ, ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಯೂಸ್ ಮಾಡಿರೋದ ಜಾಗ್ವಾರ್ ಅಂಡ್ ಇಂದ್ರ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ. ಇಲ್ಲಿ ಲಿವಿಂಗ್ ರೂಮ್ ಮತ್ತೆ ಕಿಚನ್ ಅಟ್ಯಾಚೇ ಆಗಿದೆ, ಕೆಳಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಆಗಿತ್ತು. ಅದರಿಂದ ನಮಗೆ ಒಳ್ಳೆ ಸ್ಪೇಸ್ ಇದೆ ಅಂತಾನೆ ಹೇಳ್ಬೋದು. ಆಕ್ಚುಲಿ ಲಿವಿಂಗ್ ರೂಮ್ ಅಂತೂ ತುಂಬಾನೇ ಸ್ಪೇಸ್ ಇದೆ, ಆಕ್ಚುಲಿ ಸಖತ್ತಾಗಿದೆ. ದೇವ್ರ ಮನೆ ನೋಡ್ಬೋದು ಸೇಮ್. ಇದು ಕೂಡ ನಮಗೆ ಗ್ಲಾಸ್ ಫಿನಿಶಿಂಗ್ ಡೋರ್, ಇದು ಕೂಡ ಸೇಮ್ ಕೆಳಗಡೆ ಫ್ಲೋರ್ ಅಲ್ಲಿ ಹೇಗಿತ್ತು ಹಾಗೆ ಕೂಡ ಇದೆ. ಟಿವಿ ಕ್ಯಾಬಿನೆಟ್ ನೋಡ್ಬೋದು ವೀಕ್ಷಕರೇ. ಯೂಸ್ ಮಾಡಿರೋದು ನಮಗೆ ಶೀಟ್, ಲ್ಯಾಮಿನೇಟ್ ಶೀಟ್ ಬಂದ್ಬಿಟ್ಟು ಆ ಗ್ಲಾಸ್ ಫಿನಿಶಿಂಗ್ ಶೀಟ್. ಇದು ತುಂಬಾನೇ ಚೆನ್ನಾಗಿದೆ. ನಾವು ನೋಡ್ಬೋದು ನಮ್ಮ ರಿಫ್ಲೆಕ್ಟ್ ನಾವೇ ನೋಡ್ಬೋದು, ಅಷ್ಟು ಕ್ಲಿಯರ್ ಆಗಿದೆ ನಮಗೆ ಯೂಸ್ ಮಾಡಿರೋ ಐಟಮ್ ಅನ್ನ. ಬನ್ನಿ ವೀಕ್ಷಕರೇ, ಈಗ ನಾವು ಮೂರನೇ ಫ್ಲೋರ್ಗೆ ಹೋಗೋಣ. ನನಗಂತೂ ತುಂಬಾ ಕ್ಯೂರಿಯಾಸಿಟಿ ಇದೆ ಅಲ್ಲಿ ಯಾವ ತರ ಡಿಸೈನ್ನ ಚೇಂಜ್ ಮಾಡಿದ್ದಾರೆ, ಹಿಂಗ್ ಯೂಸ್ ಮಾಡಿದಾರೆ ಅಂತ ನೋಡೋಣ ಅಂತ. ವೀಕ್ಷಕರು ಈಗ ನಾವು ಮೂರನೇ ಫ್ಲೋರ್ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ನಮಗೆ MS ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ, ಮತ್ತೆ ಫ್ಲೋರಿಂಗ್ಗೆ ಗ್ರಾನೈಟ್ ಫಿನಿಶಿಂಗ್ ಕಂಪ್ಲೀಟ್ ಆಗಿದೆ. ಈಗ ನಾವು ಮೂರನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ವೀಕ್ಷಕರು ಈಗ ನಾವು ಮೂರನೇ ಫ್ಲೋರ್ ಅಲ್ಲಿ ಇದ್ದೀವಿ. ಇಲ್ಲೂ ಕೂಡ ನೋಡಬಹುದು ನಮಗೆ ಟೇಕ್ ಔಟ್ ಡೋರ್ ಆಗಿದೆ. ಇದು ನಮಗೆ ನಾರ್ತ್ ಫೇಸಿಂಗ್ ಗೆ ಬರುತ್ತೆ. ಮನೆ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡಬಹುದು ಇಲ್ಲಿ ನಮಗೆ POP ವರ್ಕ್ ನಮಗೆ ಚೇಂಜ್ ಮಾಡಿದ್ದಾರೆ. ಇದು ಡಿಸೈನ್ ಬೇರೆ ಇದೆ, ಇದು ಕೂಡ ನಮಗೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಮೇಲೆ ಎದುರುಗಡೆ ಇರುವಂತಹ ಟಿವಿ ಕ್ಯಾಬಿನೆಟ್ ಮತ್ತೆ ಪೂಜಾ ಮೈನ್ ಡೋರ್ ಚೇಂಜ್ ಆಗಿದೆ. ಸ್ವಲ್ಪ ಸ್ವಲ್ಪ ಸಿಮಿಲರ್ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬೋದು, ಬಟ್ ಯೂಸ್ ಮಾಡಿರೋ ಐಟಮ್ ಎಲ್ಲ ಒಂದೇ ಆಗಿದೆ. ಈ ಪೋಸ್ಟರ್ ಅನ್ನು ನೋಡ್ಬೋದು, ಪೂಜಾ ಡೋರ್ ಡಿಸೈನ್ ನ ಚೇಂಜ್ ಮಾಡಿದ್ದಾರೆ. ನಮಗೆ ಸೈಜ್ ಮೆಜರ್ಮೆಂಟ್ ಎಲ್ಲ ಸೇಮ್ ಇದೆ, ಮತ್ತೆ ಡಿಸೈನ್ ಫ್ರಂಟ್ ಗ್ಲಾಸ್ ಡಿಸೈನ್ ಮಾತ್ರ ಚೇಂಜ್ ಮಾಡಿದ್ದಾರೆ. ಮೂರಕ್ಕೆ ಮೂರು ಡಿಸೈನ್ ಬರುತ್ತೆ. ಇಲ್ಲಿ ನಮಗೆ ರಾಯಲ್ ಪೈಂಟ್ ಅನ್ನ ಸೆಕೆಂಡ್ ಫ್ಲೋರ್ ಮತ್ತೆ ಥರ್ಡ್ ಫ್ಲೋರ್ ಒಂದೇ ಆಗಿದೆ ನಮಗೆ ರಾಯಲ್ ಪೈಂಟ್. ಅಲ್ಲೂ ಕೂಡ ಗ್ರೀನ್ ಕಲರ್ ಇದೆ ಸೆಕೆಂಡ್ ಫ್ಲೋರ್ ಅಲ್ಲೂ, ಥರ್ಡ್ ಫ್ಲೋರ್ ಅಲ್ಲೂ ಸೇಮ್ ಆಗಿದೆ. ಇನ್ನು ಇಲ್ಲೂ ಕೂಡ ನಮಗೆ 2 BHK ಹೊಸಾಗಿರೋದ್ರಿಂದ ಅಡಿಗೆ ಮನೆ ಸೇಮ್ ಕಾನ್ಸೆಪ್ಟೇ ಬರುತ್ತೆ. ಎಲ್ಲೂ ಕೂಡ ಏನು ಚೇಂಜ್ ಮಾಡಿಲ್ಲ. ಇಲ್ಲಿ ಯೂಸ್ ಮಾಡಿರೋದಲ್ಲ ನಮಗೆ ಜಾಗ್ವಾರ್ ಇಂದ್ವಾರ್ ಐಟಮೇ. ಇದರ ಪಕ್ಕದಲ್ಲಿ ನಮಗೆ ಒಂದು ಕಾಮನ್ ಬಾತ್ರೂಮು, ಅದರ ಪಕ್ಕದಲ್ಲಿ ಚಿಲ್ಡ್ರನ್ಸ್ ರೂಮು. ಇದು ಲಿವಿಂಗ್ ರೂಮು, ಸೇಮ್ ಫಸ್ಟ್ ಫ್ಲೋರ್ ಹೆಂಗಿದೆಯೋ ಸೇಮ್ ಸೆಕೆಂಡ್ ಫ್ಲೋರ್ ಮತ್ತೆ ಥರ್ಡ್ ಫ್ಲೋರ್ ಹಾಗೆ ಇದೆ. ಬಟ್ ಏನಂದ್ರೆ ಯೂಸ್ ಮಾಡಿರೋ ಇಂಟೀರಿಯರ್ ಡಿಸೈನ್ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಇದರ ಪಕ್ಕದಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮು ನೋಡ್ಬೋದು ವೀಕ್ಷಕರು. ಇಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಈ ಪೋರ್ಷನ್ ಅಲ್ಲಿ ನಮಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಸಪರೇಟ್ ಸಪರೇಟ್ ಆಗಿ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ವಾಷಿಂಗ್ ಮಿಷಿನ್ ಇಟ್ಕೊಂಡ್ಬೋದು, ಅದಕ್ಕೂ ಕೂಡ ನಮಗೆ ಪ್ರಾವಿಷನ್ ಮಾಡಿಬಿಟ್ಟಿದ್ದಾರೆ. ಟೆರೆಸ್ ಮೇಲೆ ಹೋಗ್ಬೇಕು ಅಲ್ಲೇ ಹೋಗಿಬೇಕು ಅಂತ ಯಾವುದೇ ರೀತಿ ತೊಂದರೆ ತಗೊಳ್ಳೋ ಹಾಗಿಲ್ಲ. ಪವರ್ ಸೋರ್ಸ್ ಇದೆ, ಆ ವಾಟರ್ ಇನ್ ವಾಟರ್ ಮತ್ತೆ ಔಟ್ ವಾಟರ್ ಕೂಡ ನಮ್ಗೆ ಇಲ್ಲೇ ಇದೆ. ಸೇಮ್ ಮಾಸ್ಟರ್ ಬೆಡ್ರೂಮು ಥರ್ಡ್ ಫ್ಲೋರ್ ಅಲ್ಲಿ ಈ ಬೆಡ್ರೂಮ್ ಅಲ್ಲಿ ಕೂಡ ನಾವು ಒಂದು ಕಿಂಗ್ ಸೈಜ್ ಬೆಡ್ ನ ಹಾಕೋಬಹುದು. ಇದು ವಾರ್ಡ್ ರೂಫ್ ಇದು ಸೇಮ್. ಬಟ್ ಲಿವಿಂಗ್ ರೂಮ್ ಅಲ್ಲಿ ಮಾತ್ರ ಒಂದು ಚಿಕ್ಕ ಚಿಕ್ಕ ಐಟಮ್ ಗಳು ಚೇಂಜ್ ಮಾಡಿದಾರೆ ಅಂತ ಬಿಟ್ರೆ ನಮಗೆ ಫಸ್ಟ್ ಫ್ಲೋರ್ ಇಂದ ಥರ್ಡ್ ಫ್ಲೋರ್ ವರೆಗೂ ಸೇಮ್ ಬಂದಿದೆ. ಯೂಸ್ ಮಾಡಿರೋ ಬಾತ್ರೂಮ್, ಯೂಸ್ ಮಾಡಿರೋ ವೆಟರ್ ಮೆಟೀರಿಯಲ್ಸ್ ಆಗ್ಲಿ ಇಲ್ಲ ಫಿಟ್ಟಿಂಗ್ಸ್ ಆಗ್ಲಿ ಎಲ್ಲ ನಮಗೆ ಜಾಗ್ವಾರ್ ಹಿಂದ್ವಾರೇ ಬರುತ್ತೆ. ಹಿಂದ್ವಾರ್ ಜಾಗ್ವಾರ್ ಐಟಮ್ಸ್ ಬರುತ್ತೆ. ಎಲೆಕ್ಟ್ರಿಕ್ ವರ್ಕು ಸ್ವಿಚ್ ಪಾಯಿಂಟ್ಗಳೆಲ್ಲ ನಮಗೆ ಸೇಮ್ ಕ್ವಾಲಿಟಿನೇ ಯೂಸ್ ಮಾಡಿದ್ದಾರೆ. ಬಟ್ ಏನಂದ್ರೆ ಲಿವಿಂಗ್ ರೂಮ್ ಅಂತೂ ಒಳ್ಳೆ ಸ್ಪೇಸ್ ಇದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ, ತುಂಬಾನೇ ಚೆನ್ನಾಗಿದೆ. ಬನ್ನಿ ಈಗ ನಾವು ಇದರ ಮೇಲೆ ಟೆರೆಸ್ ಮೇಲೆ ಹೋಗೋಣ. ನೋಡ್ಬೋದು ಈ ಸೈಡಿಂದ ನೋಡ್ಬೋದು ಕಾರಿಡಾರ್ ಅಂತೂ ತುಂಬಾನೇ ಸ್ಪೇಸ್ ಇದೆ. ಐಟಮ್ಗಳನ್ನ ತಗೊಂಡು ಹೋಗೋಕೆ ಎಲ್ಲೂ ನಮಗೆ ಕಂಜೆಸ್ಟೆಡ್ ಆಗಿ ಎಲ್ಲೂ ಇಲ್ಲ, ಒಳ್ಳೆನೇ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದರೂ ರೆಂಟಲ್ ಪರ್ಪಸ್ಗೆ ಏನಾದರೂ ಬಾಡಿಗೆ ತಗೊಂಡಾಗ ಐಟಮ್ಗಳನ್ನ ಏನಾದರೂ ಸಾಗಿಸ್ಬೇಕು ಮತ್ತು ಕೆಳಗಡೆ ಇಳಿಸ್ಬೇಕು ಅಂದರೆ ಒಳ್ಳೆಯ ಜಾಗ ಇದೆ ಅಂತಲೇ ಹೇಳ್ಬೋದು. ಈಗ ಮೂರನೇ ಫ್ಲೋರ್ ಮೇಲೆ ಬಂದರೆ ನಮಗೆ ಫುಲ್ ಟಾಪ್ ಟೆರೆಸಲ್ಲಿ ಓಪನ್ ಕಾನ್ಸೆಪ್ಟ್ ಟೆರೆಸ್ ಇದೆ. ನೋಡ್ಬೋದು ವೀಕ್ಷಕರೇ, ಇದು ನಮಗೆ ಫ್ಲಾಟ್ ಒಂದು, ಈ ಮನೆ ಹಿಂದಗಡೆ ಫ್ಲಾಟ್ ಒಂದು ಕನ್ಸ್ಟ್ರಕ್ಷನ್ ಆಗ್ತದೆ. ಮನೆ ಪಕ್ಕದಲ್ಲಿ ಕೂಡ ನಮಗೊಂದು ಮನೆ ಕೂಡ ರೆಡಿ ಆಗ್ತಾ ಇದೆ. ಸುತ್ತಲೂ ತುಂಬಾನೇ ಮನೆಗಳಿದೆ ಅಂತ ಹೇಳ್ಬೋದು. ಇಲ್ಲಿಂದ ನಮಗೆ ಬನ್ನರ್ಘಟ್ಟ ಕೋಳಿ ಫಾರ್ಮ್ ಗೇಟ್ಗೆ ಎಕ್ಸಾಕ್ಟ್ ಹೋಗಿ 1 kilometer ಇದೆ, 1 kilometer ಇದೆ ಅಂತ ಹೇಳ್ಬೋದು. ಸರೌಂಡಿಂಗ್ ನೋಡ್ಬೋದು ತುಂಬಾನೇ ಮನೆಗಳಾಗಿದೆ. Thank you.
ಈಗ ತುಂಬಾ ಜನ ಅನ್ಕೊಂಡಿದ್ರೆ ಕೋಳಿ ಫಾರ್ಮ್ ಗೇಟ್ ಮತ್ತೆ ಅಂಜನಪುರ ಈ ಕಡೆ ಸರೌಂಡಿಂಗ್ ಏನೋ ಒಂದು ಇನ್ನ ಡೆವಲಪ್ ಆಗಿಲ್ಲ ಅಂತ ಅನ್ಕೊಂಡಿದ್ದಾರೆ. ಬಟ್ ಒಂದ್ಸತಿ ಬಂದು ವಿಸಿಟ್ ಮಾಡಿದ್ರೆ ಇಲ್ಲಿ ಎಷ್ಟು ಜನ ವಾಸ ಇದಾರೆ, ಏನ್ ಗ್ರೋತ್ ಆಗ್ತಾ ಇದೆ ಮತ್ತೆ ಲ್ಯಾಂಡ್ ರೇಟ್ ಏನು ಅನ್ನೋದೆಲ್ಲ ಇಲ್ಲಿ ನೋಡಬಹುದು. ತುಂಬಾನೇ ಕಣ್ಣು ಆಯ್ದಷ್ಟು ತುಂಬಾನೇ ಮನೆಗಳಿದೆ ವೀಕ್ಷಕರೇ. ಆಮೇಲೆ ಒಳ್ಳೆ ರೆಂಟಲ್ ಪರ್ಪಸ್ ಅಲ್ಲಿ ಒಳ್ಳೆ ರೆಂಟಿಗಂತೂ ಒಳ್ಳೆ ಡಿಮ್ಯಾಂಡ್ ಇದೆ, ಇಲ್ಲಿ ಒಳ್ಳೆ ಅರ್ನ್ ಕೂಡ ಮಾಡಬಹುದು ರೆಂಟಲ್ಲಿ. ಹಾಗೆ ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ ಇರುತ್ತೆ, ಆ ನಂಬರ್ಗೆ ಕಾಲ್ ಮಾಡಬಹುದು. ಹಾಗೆ ಯಾರೆಲ್ಲ ನಮ್ಮ ವಿ ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ. ಇಲ್ಲಿ ನೋಡ್ಬೋದು 2000 liter ಕೆಪಾಸಿಟಿ ಇರುವಂತಹ ಒಂದು ಟ್ಯಾಂಕ್ ಇದೆ. ಈ ಪೋರ್ಷನ್ ಅಲ್ಲಿ ಮ್ಯಾನ್ಯೂಲ್ ಆಗಿ ಬಟ್ಟೆ ವಾಶ್ ಮಾಡೋದಕ್ಕೆ ಕೂಡ ಒಂದು ಪ್ರಾವಿಷನ್ ಮಾಡಿದ್ದಾರೆ. ತುಂಬಾ ಮನೆಯಲ್ಲಿ ಟಿ ಆಂಗಲ್ ಇಟ್ಟಿರ್ತಾರೆ, ಇಲ್ಲಿ ಸ್ಕ್ವೇರ್ ಆಗಿ ಬಟ್ಟೆ ಒಣಗಾಕಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಏನು ಅಂದ್ರೆ ತುಂಬಾನೇ ಹತ್ರ ಇದೆ, ನೋಡ್ಬೋದು ಆ ಸೈಡ್ ಅಲ್ಲಿ ನೋಡ್ಬೋದು ನಮ್ಗೆ ಮೀನಾಕ್ಷಿ ಮಾಲ್ದು ಮೀನಾಕ್ಷಿ ಮಾಲ್ ಅಪಾರ್ಟ್ಮೆಂಟ್ ಅಲ್ಲಿ ಕಾಣಿಸ್ತಾ ಇದೆ ಹುಳಿ ಮಾವು. ನೋಡಿ ರಾಕ್ ವುಡ್ ಗ್ರೀನ್ ಪಬ್ಲಿಕ್ ಸ್ಕೂಲ್ ಕೂಡ ನಮ್ಗೆ ತುಂಬಾನೇ ನಿಯರ್ ಇದೆ, ಈ ಮನೆಯಿಂದ ಆ ಪಬ್ಲಿಕ್ ಸ್ಕೂಲ್ ಕೂಡ ನಮ್ಗೆ ಕಾಣಿಸ್ತಾ ಇದೆ. ಇದರ ಪಕ್ಕದಲ್ಲಿ ಇದು ಹುಳಿ ಮಾವು ಮೀನಾಕ್ಷಿ ದೇವಸ್ಥಾನ ಆಪೋಸಿಟ್ ಇರುವಂತಹ ಅಪಾರ್ಟ್ಮೆಂಟ್, ಇದು ನಮ್ಗೆ ತುಂಬಾ ನಿಯರ್ ಇದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಯಾಕಂದ್ರೆ ನಮ್ಗೆ ಬನ್ನರಘಟ್ಟ ರೋಡ್ ಬರೀ 1 kilometer ಆಗುತ್ತೆ, ಅಷ್ಟು ಹತ್ರದಲ್ಲೇ ಈ ಮನೆ ಇದೆ ವೀಕ್ಷಕರೇ. ಇದುವರೆಗೂ ಯಾರೆಲ್ಲ ನಮ್ಮ ವಿ ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ, ಧನ್ಯವಾದಗಳು.